हाय ब्यूटिफुल लेडीस वेलकम टू नानम्मास किचन इवत्तु नावु ड्राई पान हेगे माड्कोळ्ळोदु अंत नोडोण एल्लरिगु गोत्तिरो हागेने इदन्नु स्वल्प चेन्नागि ड्राई फ्रूट्स एल्ल हाकि माड्कोळ्ळोण हब्ब आगोगिदे एष्टोंदु विळेदेले मिक्कित्तवे सो अदक्के एनेनु बेकु अन्नो ऐटम्स नोडोण विळेदेले तोळेदु कट् माडि इट्कोंडिदीनि ओंदु स्वल्प कल्लंगडि बीज अल्ल इदु पंपकिन सीड्स अंतीवल्ल इदु अदु पंपकिन सीड्स इदू वणा कोबरी तुर्दिरोदु मूरु लवंग अदन्न कुट्टि पुडी माडि इट्कोळ्ळि इदु सक्करे इदु खर्जूर कट् माडिरोदु सण्ण कट् माडिरो गोडंबि सण्ण कट् माडिरो बादामि इवनेल्ल स्वल्प 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 तुप्प हाकि चेन्नागि हुर्कोबेकु हंचि इट्कोंबिट्टु स्वल्प तुप्प हाकोण स्वल्प आद्रे साकु अदक्के नावु विळेदेलेनेल्ल हाकोंडु ಚೆನ್ನಾಗಿ ಹುರ್ಕೊಳ್ಳೋಣಂತೆ ಚೆನ್ನಾಗಿ ಇವು ಡ್ರೈ ಆಗುತ್ತೆ ಆಗ ತೆಗಿಬೇಕು ಈಗ ಅರ್ಧದಷ್ಟು ಡ್ರೈ ಆಗಿದೆ ಈ ಹಂತದಲ್ಲಿ ನಾವು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಂಡು ಚೆನ್ನಾಗಿ ಹುರಿಬೇಕು ಸಕ್ಕರೆ ಹಾಕಿದ ಮೇಲೆ ನೀರು ಬಿಡುತ್ತೆ ಪರವಾಗಿಲ್ಲ ಆದರೆ ಆ ನೀರು ಡ್ರೈ ಆಗೋವರೆಗೂ ಕೂಡ ನಾವು ಹುರ್ಕೊಂಡ್ರೆ ಪಾನ್ ಚೆನ್ನಾಗಿರುತ್ತೆ ನೋಡಿ ಈ ತರ ಆಗಿದೆ ಈ ತರ ಸಕ್ಕರೆ ಎಲ್ಲ ಕರಗಿಬಿಟ್ಟು ಫುಲ್ ಪಾನ್ ಎಲ್ಲ ಡ್ರೈ ಆಗುತ್ತೆ ಈ ಹಂತದಲ್ಲಿ ನಾವು ಕೆಳಗಡೆ ಒಂದು ಬೌಲ್ ಅಲ್ಲಿ ಹಾಕೊಂಡು ಬಿಡೋಣ ಇವಾಗ ಇದೇ ಪಾನ್ ಗೆನೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಇದರಲ್ಲಿ ಎಲ್ಲ ನಾವು ಮಾಡ್ಕೊಂಡಿದೀವಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ನ ಹಾಕೊಳ್ಳೋಣ ಗೋಡಂಬಿ ಬಾದಾಮಿ ಖರ್ಜೂರ ಪಂಪ್ಕಿನ್ ಸೀಡ್ಸ್ ಆಮೇಲೆ ಸ್ವಲ್ಪ ಕಲ್ಲಂಗಡಿ ಬೀಜ ಕಲ್ಲಂಗಡಿ ಬೀಜ ಇನ್ನ ಪಿಸ್ತಾ ಹಾಕೋಬಹುದು ಇನ್ನ ಅಕ್ರೂಟ್ ಹಾಕೋಬಹುದು ಏನೇ ನಮ್ಮತ್ರ ಏನೇ ಡ್ರೈ ಫ್ರೂಟ್ಸ್ ಇದಾವೋ ಅವನ್ನೆಲ್ಲ ಹಾಕೋಬಹುದು ಇದು ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಮಗೆ ಅಡಿಕೆ ಆಪ್ಷನಲ್ ಕೆಲವರಿಗೆ ಅಡಿಕೆ ತಿಂದ್ರೆ ಆಗಲ್ಲ ಸುಣ್ಣ ತಿಂದ್ರೆ ಆಗಲ್ಲ ಅಂತ ಇರ್ತಾರೆ ಆದ್ರೆ ಅವರಿಗೆ ಪಾನ್ ತಿನ್ನಬೇಕು ಅಂತ ಇಷ್ಟ ಇರುತ್ತೆ ಸೋ ಆ ತರ ಇರೋರು ಇದನ್ನ ಚೆನ್ನಾಗಿ ತಿಂತಾಗೋಬಹುದು ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಅವರಿಗೂ ಎಲ್ಲ ಕೊಡ್ತಾ ಇರ್ತೀನಿ ಇದನ್ನ ನೀವು ಕೂಡ ಚೆನ್ನಾಗಿ ಟ್ರೈ ಮಾಡಿ ನೋಡಿ ಇದು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಇವು ಚೆನ್ನಾಗಿ ಕೆಂಪಗಾಗಿದವೆ ಇದೇ ಹಂತದಲ್ಲಿ ನಾವು ಕೊಬ್ಬರಿ ಹಾಕೊಳ್ಳೋಣ ಕೊಬ್ಬರಿ ಕೂಡ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಕೊಬ್ಬರಿ ಹುರಿದಾದ ಸ್ವಲ್ಪ ಕೆಂಪಗಾದ ಮೇಲೆ ಗಸಗಸೆ ಕೂಡ ಆಡ್ ಮಾಡ್ಕೊಳ್ಳೋಣ ಗಸಗಸೆ ಆಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೊಬ್ಬರಿ ಚೆನ್ನಾಗಿ ಒಣಗಿರೋದ್ರಿಂದ ಸ್ವಲ್ಪ ಹುರಿದ್ರೆ ಸಾಕು ಜಾಸ್ತಿ ಏನು ಅದನ್ನ ಫ್ರೈ ಮಾಡಬೇಕಾಗಿಲ್ಲ ಇವಾಗ ಗಸಗಸೆನ ಹಾಕಿಬಿಡೋಣ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲವೂ ಚೆನ್ನಾಗಿ ಕೆಂಪಗಾಗಿದವೆ ಇವಾಗ ಈ ಉರಿದಿರೋದಕ್ಕೆ ನಾವು ಮೊದಲೇ ಉರಿದು ಇಟ್ಕೊಂಡಿದೀವಲ್ಲ ಇದನ್ನ ನೋಡಿ ಎಷ್ಟು ಗರಿ ಗರಿ ಶಬ್ದ ಬರ್ತಾ ಇದೆ ಅದನ್ನ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋದು ಇವಾಗ ನಿಧಾನವಾಗಿ ಎಲ್ಲವನ್ನ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ ಪಾನ್ ರೆಡಿ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಳಿದಿನಲ್ಲ ಅಡಿಕೆ ಪುಡಿ ಮತ್ತೆ ಲವಂಗ ಪುಡಿ ಇನ್ನ ಸುಣ್ಣ ಕೂಡ ಮಿಕ್ಸ್ ಮಾಡ್ಕೋಬಹುದು ನೀವು ಡ್ರೈ ಸುಣ್ಣ ಬರುತ್ತಲ್ವಾ ಅದನ್ನ ಮಿಕ್ಸ್ ಮಾಡ್ಕೋಬಹುದು ಗುಲ್ಕನ್ ಮಿಕ್ಸ್ ಮಾಡಿದ್ರೆ ಮುದ್ದೆ ಆಗುತ್ತೆ ಸೋ ಅದಕ್ಕಾಗಿ ಶುಗರೇ ನಾನು ಪ್ರಿಫರ್ ಮಾಡ್ತೀನಿ ಈ ತರ ನೀವೆಲ್ಲ ಮಾಡ್ಕೊಂಡು ಡ್ರೈ ಫ್ರೂಟ್ ಪಾನ್ ರೆಡಿ ಆಗಿದೆ ಬನ್ನಿ ಎಲ್ಲರೂ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು